ಫುಲ್ ತಂಗಡಿ ಬಿರಿಯಾನಿ ಫುಲ್ ಲೆಗ್, ಅದು ತೊಡೆ ಪೀಸ್ ಪ್ಲಸ್ ಡ್ರಮ್ ಸ್ಟಿಕ್, ಒಂದು ದೊಡ್ಡದಾದ ಬಂಗಾರದಂಗಿರೋ ಲೆಗ್ ಪೀಸ್ ಬಿರಿಯಾನಿ. ಸುತ್ತಮುತ್ತ ಇದ್ದೀರಾ, ಅಥೆಂಟಿಕ್ ಆದ ಹೈದರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ತಿನ್ನಬೇಕು ಅಂದರೆ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲೇ ಇದ್ದೀವಿ, ಮೈಸೂರಲ್ಲಿ ಬನ್ನಿ ಮಂಟಪದಲ್ಲಿ ಇದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇಲ್ಲಿ ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಅದರಲ್ಲೂ ಕೂಡ ಕಾಂಬೋಸ್, ಇಲ್ಲಿ ಕಾಂಬೋಸ್ ಸಿಗುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಫಿಶ್ ಬಿರಿಯಾನಿ ಫೇಮಸ್ ಅಂತ ಕೇಳ್ಪಟ್ವಿ. ಸೊ ನಮ್ಮ ರೋಷನ್ ಅವರು ರೆಕಮೆಂಡ್ ಮಾಡಿರೋ ಜಾಗ. ಸೊ ಜಾಗದ ಹೆಸರು ಬಂದುಬಿಟ್ಟು ಶೆಫ್ ಬ್ರದರ್ಸ್ ಅಂತ. ಸೊ ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ. ಸೊ ಇದು ರೀಸೆಂಟಾಗಿ ಒಂದು 4-5 ತಿಂಗಳೇನಾಗಿರ್ಬೇಕು ಶುರುವಾಗಿ. ಇನ್ನೊಂದು ಬ್ರ್ಯಾಂಚು ತುಂಬ ಹಳೆಯದು. ಸೊ ಅದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಸೊ ಅಲ್ಲಿದೆ, ಸ್ವಲ್ಪ ದೂರ ಇಲ್ಲಿಗಿಂತ. ಸೊ ಇದು ರೀಸೆಂಟಾಗಿ ಓಪನ್ ಆಗಿರೋದು, ಅದಕ್ಕೋಸ್ಕರ ಆಮೇಲೆ ನಮ್ಮ ರೋಷನ್ ಅವ್ರ ಮನೆಗೆ ಹತ್ರ ಅಂದ್ಬಿಟ್ಟು ಸೊ ಇಲ್ಲೇ ಬಂದು ಅವ್ರನ್ನ ಮೀಟ್ ಮಾಡೋದಕ್ಕೆ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಏನು ಸ್ಪೆಷಲು ಅಂತೆಲ್ಲ ತಿಳ್ಕೊಂಡು. ಸೊ ಆ ಕಾಂಬೋ ಮೇನಾಗಿ ಟ್ರೈ ಮಾಡೋಕೆ ಬಂದಿರೋದು. ಸೊ ಅದ್ರ ಜೊತೆಗೆ ಫಿಶ್ ಬಿರಿಯಾನಿ ಕೂಡ ಟ್ರೈ ಮಾಡೋಣ. ಬನ್ನಿ ಒಳಗೋಣ, ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಲೊಕೇಶನ್ಗೋಸ್ಕರ. ಸೊ ನಮ್ಮ ಆರ್ಡರ್ ಬಂದಿದೆ, 2 ಡಿಶ್ನ ತರಿಸಿದ್ದೀವಿ. ಸೊ ಮೇಯ್ನಾಗಿ ಬಂದಿದ್ದು ಕಾಂಬೋ ಟ್ರೈ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಕಾಂಬೋ ಸಿಗುತ್ತೆ, ಕಾಂಬೋ ತರಿಸಿದ್ವಿ, ಬಿರಿಯಾನಿ ಕಾಂಬೋ. ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಈಗ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಫಸ್ಟ್ ಆಗಿ ಸೇಲ್ ಆಗ್ತಿರೋದು ಬಂದು ಸೊ ಫಿಶ್ ದಮ್ ಬಿರಿಯಾನಿ ಇದೆ. ಈಗ ಫಸ್ಟು ಕಾಂಬೋ ಮುಗಿಸೋಣ, ಅದಾದಮೇಲೆ ಫಿಶಿಗೆ ಜಂಪ್ ಆಗೋಣ. ಈ ಕಾಂಬೋನಲ್ಲಿ ಏನೇನು ಬರುತ್ತೆ ಅಂದರೆ, ಮೊದಲನೇದು ಬಿರಿಯಾನಿ ಇರುತ್ತೆ, ಅದು ಕೂಡ ಫುಲ್ ತಂಗಡಿ ಬಿರಿಯಾನಿ ಫುಲ್ ಲೆಗ್, ಅದು ತೊಡೆ ಪೀಸ್ ಪ್ಲಸ್ ಡ್ರಮ್ ಸ್ಟಿಕ್, ಒಂದು ದೊಡ್ಡದಾದ ಬಂಗಾರದಂಗಿರೋ ಲೆಗ್ ಪೀಸ್ ಬಿರಿಯಾನಿ, ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ. ಆಮೇಲೆ 2 ಸ್ಟಾರ್ಟರ್ಸ್ ಇರುತ್ತೆ, ಚಿಕನ್ ಸ್ಟಾರ್ಟರ್ಸು. ಒಂದು ಬಂದು ಚಿಕನ್ 65 ಫುಲ್ ಡ್ರೈ ಗರಿ ಗರಿಯಾಗಿ ಕಾಣಿಸ್ತಾ ಉಂಟು. ಅದಾದಮೇಲೆ ನೆಕ್ಸ್ಟು ಆಂಧ್ರ ಫ್ರೈ, ಅದು ಲೈಟಾಗೆ ಗ್ರೇವಿ, ಸೆಮಿ ಗ್ರೇವಿ ಥರ. ಆಮೇಲೆ ಅದೆರಡು ಬೋನ್ಲೆಸ್, ಅದೊಂದು ಇನ್ನೊಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟು ಒಂದು ಸ್ವೀಟ್ ಇರುತ್ತೆ, ರಬ್ಡಿ, ರಬ್ಡಿ ಕೊಟ್ಟಿರ್ತಾರೆ. ಆಮೇಲೆ ಆಬ್ವಿಯಸ್ಲಿ ಮೊಸರು ಬಜ್ಜಿ ಗ್ರೇವಿ ಇದೆ. ಈಗ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಟಾರ್ಟರಿಂದ. ಫಸ್ಟು ಆಂಧ್ರ ಫ್ರೈನ ಟ್ರೈ ಮಾಡೋಣ, ಹೇಳಿದ್ನಲ್ಲ ಸೆಮಿ ಗ್ರೇವಿ ಥರ ಇರುತ್ತೆ, ಎಲ್ಲ ಬೋನ್ಲೆಸ್ ಪೀಸಸ್ಸು. ರುಚಿಯಾದ ಡಿಶ್ಶು, ಲೈಟಾಗಿ ಆ ಟ್ಯಾಂಗಿನೆಸ್ಸು. ಆಮೇಲೆ ಬೋನ್ಲೆಸ್ ಪೀಸಸ್ಸು, ಬಟ್ ಒಂಚೂರು ರಬ್ರಿ ರಬ್ರಿ ಥರ ಅಥವಾ ಗಟ್ಟಿಯಾಗಿ ಚೀವಿ ಥರ ಇಲ್ಲ, ಸಾಫ್ಟಾಗಿ ಫುಲ್ ಟೆಂಡರ್ ಆಗಿದೆ, ಅದ್ಭುತವಾಗಿದೆ. ತಿಂತವ್ರು ಹಂಗೆ ಹೋಗ್ತಾನೇ ಇರುತ್ತೆ. ಫುಲ್ ಪ್ಲೇಟ್ ಸಪ್ರೇಟಾಗಿ ತರಿಸ್ಕೊಂಡು ತಿನ್ಬೋದು. ನೀವೇನೋ ಬಂದು ಕಾಂಬೋ ತೊಗೊಳಲ್ಲ, ಗ್ರೂಪಲ್ಲಿ ಬಂದಿರ್ತೀರ, ಬಿರಿಯಾನಿ ಆಮೇಲೆ ಸ್ಟಾರ್ಟರ್ ಸಪ್ರೇಟ್ ಸಪ್ರೇಟ್ ತರಿಸ್ಕೊತೀರ ಅಂದರೆ ಮಿಸ್ ಮಾಡಿದ್ರೆ ತರಿಸ್ಕೊಳ್ಳಿ, ಸ್ವಾದ ಇಷ್ಟ ಆಗುತ್ತೆ. ಇದನ್ನು ಹಂಗೆ ಬಿರಿಯಾನಿಗೂ ಕೂಡ ನೆನ್ಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಪಕ್ಕದಲ್ಲಿ ಚಿಕನ್ 65, ಅಂದರೆ ನಮ್ಮ ಕಡೆ ನಾವು ಕಬಾಬ್ ಅಂತೀವಿ, ತಮಿಳ್ನಾಡಲ್ಲಿ 65 ಅಂತಾರೆ. ಸೊ ಇದು ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್. ಸಿಂಪಲಾದ ಬ್ಯಾಟರು, ಜಾಸ್ತಿ ಆಡಂಬರ ಏನಿಲ್ಲ, ಲೈಟಾಗಿ ಅದ್ಭುತವಾಗಿದೆ, ಬಾಯಲ್ಲಿ ಮೆಲ್ಟ್ ಆಗೋಯ್ತು. ಈಗ ಆಂಧ್ರ ಫ್ರೈ ಏನು ತಿನ್ನಲ್ಲ ಅದ್ರಲ್ಲಿ ಹೇಳೋಲ್ಲ ಟೆಂಡರ್ ಆಗಿದೆ, ಸಾಫ್ಟ್ ಆಗಿದೆ ಅಂತ, ಅದಕ್ಕಿಂತ ಸಾಫ್ಟ್ ಆಗಿದೆ ಇದು. ಮೇಲ್ಗಡೆ ಔಟರ್ ಲೇಯರು ಫುಲ್ ಕರುಮ್ ಕರುಮ್ ಅಂತ, ಒಳಗಡೆ ಅಂತೂ ಸೂಪರ್ ಸಾಫ್ಟು ಚಿಕನ್ನು, ಸಾಕಾಗಿದೆ. ಆಮೇಲೆ ಇದು ಆ ಕರ್ಬೇವಿನ ಸೊಪ್ಪು ಕೂಡ, ಈಗ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಎತ್ತಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಎತ್ತಾರಲ್ಲ, ಅದು ಫುಲ್ ಗರಿ ಗರಿ ಇರುತ್ತೆ, ಅದೆಲ್ಲ ಪುಡಿಯಾಗಿ ಇದೆಲ್ಲ ಅಂಟ್ಕೊಂಡಿದ್ರೆ ಅದನ್ನು ತಿನ್ಬೇಕಾರೆ ಇನ್ನೊಂಥರ ಮಜ. ಅವ್ರು ಹೇಳಿದ್ರು ಇದೆಲ್ಲ ಅಥೆಂಟಿಕ್ ಡಿಶಸ್ಸು. ಮತ್ತು ಇನ್ನೊಂದು ಏನಂದರೆ ಗ್ಲೂಟನ್ ಫ್ರೀ, ಇಲ್ಲಿ ನಿಮಗೆ ಮೈದಾ ಗೋಧಿನಲ್ಲಿ ಮಾಡಿರೋ ಪ್ರಾಡಕ್ಟ್ಸ್ ಸಿಗೋದಿಲ್ಲ. ಸೊ ಇದಕ್ಕೂ ಕೂಡ ಕಡಲೆ ಹಿಟ್ಟು ಹಾಕ್ತಾರೆ ಬೈಂಡಿಂಗ್ ಏಜೆಂಟಾಗಿ. ಸೊ ಯಾರನ್ನ ಗ್ಲೂಟನ್ ಫ್ರೀ ಹುಡುಕ್ತಾ ಇದ್ದರೆ ಅವ್ರು ಆರಾಮಾಗಿ ಈ ರೆಸ್ಟೋರೆಂಟ್ ಬರ್ಬೋದು.
ಸೊ ಈಗ ಬಿರಿಯಾನಿ ತಿನ್ನುವ ಸಮಯ, ಮೇಯ್ನಾಗಿ ಬಂದಿರೋದು ಅದಕ್ಕೋಸ್ಕರನೇ ಜಂಪ್ ಆಗೋಣ. ನೆಕ್ಸ್ಟು ಬಿರಿಯಾನಿಗೆ ಹೋಗೋಣ. ಚಿಕನ್ ಬಿರಿಯಾನಿ ಬಂಗಾರದಂಗಿರೋ ಕಾಲು ಸೈಡಲ್ಲಿರಲಿ, ಅದರಲ್ಲಿ ಬೇಜಾನು ಮಸಾಲೆ ಇರುತ್ತೆ. ಸೊ ಅವರು ಸರ್ವ್ ಮಾಡಬೇಕಾದ್ರೆ ನೀಟಾಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಇನ್ನು ಸ್ವಲ್ಪ ಇದರಿಂದ ಎತ್ಕೊಂಡು ತಿಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಅಕ್ಕಿಕ್ಕು ಡಬಲ್ ಮಸಾಲ ಥರ. ಆಂಗ್ರೀನ್ ಅಕ್ಕಿ, ಉದ್ದ ಉದ್ದವಾದ ಅಕ್ಕಿ, ಬಾಸುಮತಿ ರೈಸು ಘಮ 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 ಅಂತ ಇದೆ. ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ, ಲೈಟಾಗಿ ಸ್ಪೈಸಿ. ಈಗ ಖಾರ ಫೀಲ್ ಆಯಿತು. ಈಗ ಮಸಾಲೆ ಸ್ವಲ್ಪ ಜಾಸ್ತಿ ಹಚ್ಕೋತಿದ್ದೆ, ಖಾರ ಖಾರ ಹೋಗಿದೆ. ಆಮೇಲೆ ಅದೇ ಚಕ್ಕೆ, ಲವಂಗ, ಏಲಕ್ಕಿ ಘಮ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಪೀಸು ಚಿಕನ್ ಪೀಸು ಸೂಪರ್ ಜ್ಯೂಸಿ, ಸಖತ್ತು ಜ್ಯೂಸಿಯಾದ ಚಿಕನ್ನು. ಅದರಲ್ಲಿ ಮಸಾಲೆ ನೋಡಿದ್ರ ಹೆಂಗಿದೆ, ಆ ಜ್ಯೂಸಿನೆಸ್ ಹೆಂಗಿತ್ತು ಅಂದರೆ, ಈ KFC ಚಿಕನ್ ತಿಂದಾಗ ಮೇಲ್ಗಡೆ ಅದು ಲೇಯರ್, ಔಟರ್ ಲೇಯರ್ ಕಚ್ಚಿದಾಗ ಒಳಗಡೆ ಇರುತ್ತೆ ಗೊತ್ತಾ ಜ್ಯೂಸಿ ಥರ, ಆ ಥರ ಬಿರಿಯಾನಿನಲ್ಲಿದೆ. ಸೊ ಇದು ಡೀಪ್ ಫ್ರೈ ಮಾಡಲ್ಲ, ಸೊ ಆಯಿಲ್ ಅಲ್ಲ, ಅದು ಮಾಯಿಶ್ಚರ್. ಈ ಮಸ್ಟ್ ಟ್ರೈ ಚಿಕನ್ಗೋಸ್ಕರ ಬರಬೇಕು. ಎಲ್ಲ ಚಿಕನ್ ಇಷ್ಟು ಸೂಪರು, ಬಿರಿಯಾನಿ ಇಲ್ಲ ಅಂದ್ರೆ ಚಿಕನ್ ಇನ್ನೂ ಸೂಪರು. ಒಂದೊಂದು ಪೀಸ್ ಕಿತ್ಕೊಂಡು ನೆಂಚ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಸುಖ. ಗ್ರೇವಿ ಜೊತೆ ಅಥವಾ ರೈತ ಜೊತೆ ತಿನ್ಬೋದು, ಬಟ್ ನನಗೆ ಹಂಗೆ ಚೆನ್ನಾಗಿದೆ ಫ್ಲೇವರ್ಸು. ಸೊ ಅದನ್ನು ಹಂಗೆ ಎಂಜಾಯ್ ಮಾಡಬೇಕು. ಪಕ್ಕದಲ್ಲಿ ಫಿಶ್ ಬಿರಿಯಾನಿ ಇದೆ, ಅದಕ್ಕೆ ಜಂಪ್ ಮಾಡೋಣ. ಸೊ ಫಿಶ್ ಬಿರಿಯಾನಿ, ದೊಡ್ಡ ದೊಡ್ಡದ ಸ್ಲೈಸು ಫಿಶ್ ಇರುತ್ತೆ. ಸೀ ಫಿಶ್ನ ಬಳಸ್ತಾರೆ, ಅದು ಕೂಡ ಬ್ಲ್ಯಾಕ್ ಕಾರ್ಡ್ ಅನ್ನೋ ಮೀನನ್ನ ಬಳಸ್ತಾರೆ. ಸೊ ಇದು ಅವ್ರು ಹೇಳಿದ್ದು ಒಂಥರ ಫ್ಯಾಟಿ ಫಿಶ್ಶು, ಓಪನ್ ಮಾಡಲ್ಲ. ಸೊ ಮಧ್ಯ ಫ್ಯಾಟಿ ಅಂಶ ಇರುತ್ತೆ. ಸೊ ಸೇಮ್ ಮಟನ್ ಥರ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಲೈಟಾಗಿ ಚರ್ಬಿ ಥರ ಇದು. ಸೊ ಫಸ್ಟೇ ಯಾವಾಗಲೂ ರೈಸ್ ತಿಂತೀನಿ, ಇಲ್ಲಿ ಅವರು ಹೇಳಿದ ಮೇಲೆ ಬಾಯಲ್ಲಿ ನೀರು ತುಂಬ್ಕೊಂತು, ಫಸ್ಟು ಮೀನಿಗೆ ಕೈ ಹೋಯಿತು. ಅದ್ಭುತ. ಮೇನ್ ಬಂದು ಮಸಾಲೆ, ಅದಂತೂ ಅಲ್ಟಿಮೇಟ್ ಆಗಿದೆ, ನೀಟಾಗಿ ಹಿಡಿದಿದೆ. ನಾನು ಹೇಳ್ದಂಗೆ ಮೆಲ್ಟ್ ಆಗೋಯ್ತು, ಮಧ್ಯ ಅದೇ ಫ್ಯಾಟಿ ಲೇಯರ್ ಇರುತ್ತೆ. ಇನ್ನೊಂದು ಏನು ಸ್ಪೆಷಲ್ ಅಂದರೆ, ನಾರ್ಮಲಾಗಿ ನೀವು ಈ ಥರ ಹೈದರಾಬಾದಿ ಬಿರಿಯಾನಿ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ, ಸಪ್ರೇಟಾಗಿ ಡೀಪ್ ಫ್ರೈ ಮಾಡಿ ಫಿಶ್ನ ಮೇಲಿಟ್ಟು ಆ ಥರ ಕೊಡ್ತಾರೆ ಮಿಕ್ಸ್ ಮಾಡಿ ರೈಸಲ್ಲಿ. ಬಟ್ ಇಲ್ಲಿ ಏನಂದರೆ ಮೀನು ರೈಸ್ ಜೊತೆಗೆ ದಮ್ ಹಾಕ್ತಾರೆ. ಈಗ ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಪ್ರೋಸೆಸ್ಸು ಅದೇ ಥರನೇ. ಇದು ಡೀಪ್ ಫ್ರೈ ಏನು ಮಾಡೋದಿಲ್ಲ, ಆಯಿಲ್ ಫ್ರೈ ಮಾಡೋದಿಲ್ಲ, ಮಸಾಲೆನಲ್ಲಿ ಮಾಮೂಲಿ ಚಿಕನ್ ಬಿರಿಯಾನಿ ಮಾಡ್ತಾರೆ, ಫ್ರೈ ಮಾಡಿಕೊಂಡು ಆಮೇಲೆ ರೈಸ್ ಹಾಕಿ ದಮ್ ಹಾಕೋದು. ಮೇಲ್ಗಡೆ ನಿಮಗೆ ಲೇಯರು ಅದು ಕಾಣಿಸ್ತಾ ಇಲ್ಲ ನೋಡಿ, ಡೀಪ್ ಫ್ರೈ ಮಾಡಿರೋ ಥರ. ಸೂಪರ್ ಆಯ್ತು ಫಿಶ್ಶು, ಅದ್ಭುತ. ಸೊ ಬರೀ ಮೀನೇ ತಿಂತಾಯಿದ್ದೀನಿ, ಸ್ವಲ್ಪ ರೈಸ್ ತಿನ್ಬಿಡುವ. ಇದು ಪೀಸ್ ಜೊತೆಗೆ, ಇವನು ಪೀಸ್ ಜೊತೆಗೇ ರೈಸ್ ತಿನ್ನಬೇಕು ಆ ಫ್ಲೇವರ್ನ ಸವಿಬೇಕು ಅಂದರೆ. ಸೇಮ್ ಫ್ಲೇವರ್ಫುಲ್ ಆದ ಬಿರಿಯಾನಿ ರೈಸು, ಈ ಫಿಶ್ ಜೊತೆಗೆ ಇನ್ನೂ ಅಲ್ಟಿಮೇಟು. ಇದು ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಂತೆ, ಬಟ್ ಫಾಸ್ಟ್ ಮೂವಿಂಗ್, ಬಂದವರೆಲ್ಲ ಒಂದ್ಸಲ ಟೆಸ್ಟ್ ಮಾಡಿದವರು. ಸೊ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಾಯಿದ್ದಾರೆ. ಸೊ ಸಮುದ್ರ ಮೀನನ್ನ ಬಳಸೋದು ಇನ್ನೊಂದು ಪ್ಲಸ್ ಪಾಯಿಂಟು. ನೀವೇನು ಈ ಮೀನನ್ನ ತಿಂದಿದ್ರೆ ಕನ್ನಡದಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ. ನಾನು ಸರ್ಚ್ ಮಾಡಿದೆ, ಯಾವುದು ಸಿಗಲಿಲ್ಲ. ಬ್ಲ್ಯಾಕ್ ಕಾಡ್ ಫಿಶ್, ಬ್ಲ್ಯಾಕ್ ಸಿವೋಡಿ, ಟೂನಾ ಮೀನು ಇದೆಯಲ್ಲ ಆ ಫ್ಯಾಮಿಲಿಗೆ ಸೇರಿದ್ದು ಅಂತ ಹೇಳ್ತಾರೆ. ಸೊ ಕಮೆಂಟ್ ಮಾಡಿ ಯಾರಿಗಾದರೂ ಹೆಸರು ಗೊತ್ತಿದ್ದರೆ ಕನ್ನಡದಲ್ಲಿ ಏನಂತಾರೆ ಅಂತ. ಸೊ ನಾವು ಟ್ರೈ ಮಾಡಿ ಎಲ್ಲರೂ ತಿಂದಿಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ಈ ಮೀನು ಎಲ್ಲರೂ ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ತಿಂತಾರದು. ಅದ್ಭುತವಾಗಿದೆ ಮೀನು. ಸೊ ಫಿಶ್ಶು, ಸೀ ಫಿಶ್ಶು ಪ್ರಿಯರು, ಅದರಲ್ಲೂ ಒಂದು ರಾಯಲ್ ಆದ ಬಿರಿಯಾನಿ ತಿನ್ನಬೇಕು ಅಂದರೆ ಇದು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್. ಫೈನಲಾಗೆ ಕಾಂಬೋ ಜೊತೆ ಕೊಟ್ಟಿದ್ದು ಸ್ವೀಟು ರಬಡಿ, ಇದ್ರಲ್ಲಿ ಕೊಡಲ್ಲ, ಇದ್ರಲ್ಲಿ ಬರುತ್ತೆ. ಸೊ ಹರ್ಷವರ್ಧನ್ ಅವರು ಖಾಲಿ ಮಾಡಿಬಿಟ್ರು ಅಂತ ನಾವು ಸಪ್ರೇಟಾಗಿ ತರಿಸ್ಕೊಂಡೆ. ಸೊ ನೀವು ಬೇಕಾಗಿ ಸಪ್ರೇಟಾಗಿ ಬೇಕು ಅಂದರೆ ಈ ಥರ ದೊಡ್ಡ ಬ್ಯಾಕಲ್ಲಿ ಬರುತ್ತೆ. ಆಲ್ರೆಡಿ ಸ್ವಲ್ಪ ತಿನ್ಕೊಂಬಿಟ್ಟೆ, ಅದ್ಭುತವಾಗಿದೆ. ಒಳ್ಳೆ ಐಸ್ ಕ್ರೀಮ್, ಥಿಕ್ಕಾದ ಐಸ್ ಕ್ರೀಮ್ ತಿನ್ನೋ ಥರ ಫೀಲ್ ಆಗ್ತದೆ. ಬಜಾನು ಡ್ರೈ ಫ್ರೂಟ್ಸ್ ಒಳಗಡೆ, ಅದ್ಭುತ. ಎಲ್ಲ ರಿಚ್ ಆಗಿದೆ. ಮೇಯ್ನಾಗಿ ಬಂದುಬಿಟ್ಟು ಬಿರಿಯಾನಿ ಟ್ರೈ ಮಾಡಬೇಕು.
ಸುತ್ತಮುತ್ತ ಇದ್ದೀರಾ, ಅಥೆಂಟಿಕ್ ಆದ ಹೈದರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ತಿನ್ನಬೇಕು ಅಂದರೆ ಇಲ್ಲಿಗೆ ಬರಬೇಕು. ಅದರಲ್ಲೊಂದು ಚಿಕನ್ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ ಚಿಕನ್ದು ಕ್ವಾಲಿಟಿಗೇ ಫಿದಾ ಆಗೋದೆ. ಅವ್ರದ್ದು ಬೋನ್ಲೆಸ್ದು ಏನೋ ಒಂದು ಆಂಧ್ರ ಫ್ರೈ ಮತ್ತು ಇದಿತ್ತಲ್ಲ 65, ಅದೇ ಸೂಪರಾಗಿತ್ತು. ಯಾವಾಗ ಬಿರಿಯಾನಿನಲ್ಲಿ ಲೆಗ್ ಪೀಸ್ ಇತ್ತಲ್ಲ ಅದನ್ನು ಮುರಿದನ್ನಲ್ಲ, ಅದ್ರ ಒಳಗಡೆ ಆ ಜ್ಯೂಸಿನೆಸ್ ನೋಡ್ಬಿಟ್ಟು ಇನ್ನೂ ಖುಷಿ ಆಗೋಯಿತು. ಸೊ ದಿ ಬೆಸ್ಟ್ ಲೈಫ್ ಲೈನಿಂದ ಚಿಕನ್ನ ತರಿಸ್ತಾರೆ, ಟೆಂಡರ್ ಚಿಕನ್ ಅಂತ ಹೇಳಿದರು. ಸೊ ಹೈ ಕ್ವಾಲಿಟಿ, ನಂಬರ್ ಒನ್ನು ಪ್ರೊಡ್ಯೂಸರ್ಸ್ ಅವರು. ಸೊ ಸೂಪರ್ ಕ್ವಾಲಿಟಿ, ಮಸ್ಟ್ ವಿಸಿಟು ಬಿರಿಯಾನಿ ತಿನ್ನೋದಕ್ಕೋಸ್ಕರ ಚಿಕನ್ ಬಿರಿಯಾನಿ. ಅದು ಬಿಟ್ಟು ನೆಕ್ಸ್ಟು ಫಿಶ್ ಏನೋ ತಿಂತೀರಾ ನೀವು ಅಂದರೆ ಫಿಶ್ ಬಿರಿಯಾನಿನ ಕಣ್ಮುಚ್ಕೊಂಡು ಟ್ರೈ ಮಾಡಿ, ಒಂದು ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲಾಗಿ ಬೇರೆ ಕಡೆ ಎಲ್ಲ ತಿನ್ನೋ ಥರ ಇರೋದಿಲ್ಲ, ಅದು ಸಪ್ರೇಟಾಗಿ ಮಾಡಿ ಇಟ್ಕೊಡಲ್ಲ. ಸೊ ದಮ್ ಹಾಕ್ತಾರೆ ರೈಸ್ ಜೊತೆಗೇ, ಮಸಾಲೆ ಜೊತೆಗೇ. ಸೊ ಚೆನ್ನಾಗಿರುತ್ತೆ, ಅದ್ರ ಫ್ಲೇವರು ರೈಸಿಗೆ ಹಿಡಿದಿರುತ್ತೆ. ಆ ಫಿಶು ಕ್ವಾಲಿಟಿನೂ ಅಷ್ಟೇ, ಅದು ಸೂಪರಾಗಿತ್ತು. ಸೊ ಹೆವಿಯಾಗಿ ರಿಚ್ ಆಗಿತ್ತು. ಸೊ ಮಸ್ಟ್ ವಿಸಿಟ್ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಸೊ ಯಾರಾದರೂ ಹೈದರಾಬಾದಿ ಬಿರಿಯಾನಿ ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ರೆಕಮೆಂಡ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.